ಯಾರವಳು? ಹೇಳು ದೀಪಿಕಾ, ರಿಯಾಗೆ ವಾಯ್ಸ್ ಕೊಟ್ಟ ಹುಡುಗಿ ಯಾರು? ನಾನದು ಯಾರು ಅಂತ ಹೇಳಲ್ಲ. ಹಾಗಾದ್ರೆ ಈ ಸೆಕೆಂಡ್ ನೀನು ಈ ಮನೆ ಬಿಟ್ಟು ಆಚೆ ಹೋಗ್ತಾ ಇರ್ಬೋದು. ಈ ಇಶ್ಯೂ ಎಲ್ಲಿಗೆ ಬೇಕಾದ್ರೂ ಹೋಗು, ಯಾವ ಮಟ್ಟಕ್ಕೆ ಬೇಕಾದ್ರೂ ರೀಚ್ ಆಗ್ಲಿ, ಇದೇ ಕಾರಣಕ್ಕೆ ಅಕಸ್ಮಾತ್ ಡಿವೋರ್ಸ್ ಆದ್ರೂ ಅದು ಆಗ್ಬಿಡ್ಲಿ. ಆದ್ರೆ ಒಂದು ಮಗು ಟ್ಯಾಲೆಂಟ್ ನ ಮಿಸ್ ಯೂಸ್ ಮಾಡ್ಕೊಳಕ್ ಮಾತ್ರ ನಾನು ಯಾವ ಕಾರಣಕ್ಕೂ ಅವಕಾಶ ಮಾಡ್ಕೊಡೋದಿಲ್ಲ. ಹೇಳ್ಬಿಡಮ್ಮ, ಇಲ್ಲಾಂದ್ರೆ. ಹೇಳೋದು ಮಾತ್ರ ಅಲ್ಲಮ್ಮ, ಆ ಒರಿಜಿನಲ್ ಟ್ಯಾಲೆಂಟ್ ನ ತಂದು ನನ್ನ ಕಣ್ ಮುಂದೆ ನಿಲ್ಸಿದ್ರೆ ಮಾತ್ರನೇ ನೀನು ಈ ಮನೇಲಿ ನನ್ನ ಹೆಂಡತಿಯಾಗಿ ಉಳ್ಕೊಳ್ಳೋದು. ಇಲ್ಲ ಅಂದ್ರೆ ಇವತ್ತೇ ಈ ಸಂಬಂಧ ಕಿತ್ತೋಗತ್ತೆ. ದೀಪಿಕಾ ದಯವಿಟ್ಟು ಹೇಳ್ಬಿಡು, ಇನ್ನು ಯಾಕಿಷ್ಟು ಹಠ ಮಾಡ್ತಿದ್ಯಾ? ಒಂದು ವೇಳೆ ನೀನು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಮಾತ್ರ ಮನೆಯಿಂದ ಆಚೆ ಕಳಿಸ್ತೀನಿ. ಆ ಮಗು ಎಲ್ಲೇ ಇದ್ರು ಅವಳನ್ನ ಹುಡುಕಿ ಆಚೆ ತೆಗ್ದೇ ತೆಗಿತೀನಿ. ಆ ಕೆಲ್ಸ ಮಾತ್ರ ನಾನು ಬಿಡಲ್ಲ. ಇಲ್ಲ, ಅದು ನಾನ್ ಹೇಳಕ್ಕಾಗಲ್ಲ. ಅದನ್ನ ಹೇಳಲ್ಲ ಅಂತ ನನ್ ಮಗಳಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ. ನನ್ ಸತ್ರನು ಅದ್ರ ಮಾತ್ರ ಹೇಳಲ್ಲ. ನೋಡಿ ಸರ್, ನೋಡಿ, ನಿಮ್ ಮಗಳನ್ನ ನೀವು ಪರಿಹಾರ ಕೇಳಿದ್ರಿ, ನಾನು ಹೇಳ್ದೆ. ಆದ್ರೆ ನಿಮ್ ಮಗಳಿಗೆ ಈಗಲೂ ಅದೇ ಹಠ. ಅವಳು ಮಾಡಿರೋ ತಪ್ಪಿನ ಬಗ್ಗೆ ಒಂಚೂರು ಬೇಜಾರಿಲ್ಲ, ಪಶ್ಚಾತ್ತಾಪ ಇಲ್ಲ. ದೀಪಿಕಾ, ದೀಪಿಕಾ ನೋಡಿಲ್ಲಿ, ನಿಜ ಹೇಳ್ಬಿಡು. ಆ ಮಗು ಯಾರು, ಎಲ್ಲಿದೆ? ಹೇಳ್ಬಿಡು ಡಿಂಪಿ, ಎಲ್ಲದಕ್ಕಿಂತ ಮುಖ್ಯ ನಿನ್ ಫ್ಯಾಮಿಲಿ, ಸತ್ಯ ಹೇಳ್ಬಿಡು. ನೋ ಜೆಜೆ, ನನಗೆ ಈ ಸಂಸಾರ ಮತ್ತೊಂದು ಮಗದೊಂದು ಎಲ್ಲದಕ್ಕಿಂತ ನನ್ನ ಮಗಳೇ ಮುಖ್ಯ. ಸೊ ನಾನು ಹೇಳಲ್ಲ. ನೀವು ನನಗೆ ಎಷ್ಟೇ ಫೋರ್ಸ್ ಮಾಡಿದ್ರು ನನ್ನ ಡಿಸಿಷನ್ ಇದೇನೆ, ನಾನು ಹೇಳಲ್ಲ ಅಷ್ಟೇ. ಓಕೆ, ಇದೇ ತಾನೇ ನಿನ್ನ ನಿರ್ಧಾರ? ಸರಿ ಆಯ್ತು ಬಿಡು. ಬೇಗ ಆವೇಶ ಕೋಪದಲ್ಲಿ ತಗೊಳ್ಳೋ ನಿರ್ಧಾರ ಅನರ್ಥಕ್ಕೆ ದಾರಿ ಮಾಡಿಕೊಡುತ್ತಂತೆ. ಅದಕ್ಕೆ ನಿಮಗೆ ಸಂಜೆವರೆಗೂ ಟೈಮ್ ಕೊಡ್ತಾ ಇದ್ದೀನಿ, ಸಮಾಧಾನವಾಗಿ ಯೋಚನೆ ಮಾಡಲಿ ಅಂತ. ಅಷ್ಟರಲ್ಲಿ ಆ ಮಗು ಯಾರು ಅಂತ ನೀನು ಹೇಳಿಲ್ಲ ಅಂದರೆ ನನಗೂ ನಿನಗೂ ಯಾವುದೇ ಸಂಬಂಧ ಇರಲ್ಲ. ಗೊತ್ತಾಯ್ತು? ನನ್ನ ಜೊತೆಗೆ ದೀಪಿಕಾ, ನಾನು ಹೋದ ಸಲ ಬಂದಾಗ್ಲೇ ನಿನ್ಗೆ ಹೇಳಿದ್ದೆ ಸಂಗಮ್ ಜೊತೆ ಜಾಸ್ತಿ ರಬ್ ಮಾಡ್ಕೋಬೇಡ ಅಂತ, ಅದರಿಂದ ಪ್ರಾಬ್ಲಮ್ ಆಗತ್ತೆ. ಇವತ್ ನೋಡು, ನನ್ನ ಬಾಯಿಂದಲೇ ನೀನ್ ಮಾಡಿದ್ದು ತಪ್ಪು ಅಂತ ಹೇಳಿಸ್ಬಿಟ. ನಾನು ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ ಡ್ಯಾಡ್? ಕೋಪದ ಕೈಗೆ ಬುದ್ಧಿ ಕೊಡಬೇಡ ದೀಪಿಕಾ. ಇಂಥ ಪರಿಸ್ಥಿತಿ ಬಂದಾಗ ಉಪಾಯದಿಂದ ಪಾರಾಗೋದನ್ನ ಕಲಿಬೇಕು. ಅದ್ ಹೇಗೆ ಡ್ಯಾಡ್? ನನ್ಗೆ ಏನು ಗೊತ್ತಾಗ್ತಾ ಇಲ್ಲ. ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ತಾನೆ, ಈ ಸಿಚುವೇಶನ್ ಇಂದ ಹೊರಗಡೆ ಬರೋದ್ ಹೇಗೆ ಅಂತ ನೀವೇ ಹೇಳಿ. ನೋಡು ದೀಪಿಕಾ, ನಮ್ಗೀಗ ಹುಡುಗನ್ ಧ್ವನಿನೂ ಬೇಕು, ಸಂಗಮ್ ಸಂಬಂಧನೂ ಬೇಕು. ನೋ ವೇ ಡ್ಯಾಡ್, ಇಂಪಾಸಿಬಲ್, ಅದ್ ಸಾಧ್ಯನೇ ಇಲ್ಲ. ಸಂಗಮ್ ಎಷ್ಟು ಅಡಮೆಂಟ್ ಆಗಿದ್ದ ಅಂತ ನೀವೇ ನೋಡಿದ್ರಿ ತಾನೆ. ಹಾಗಿದ್ಮೇಲೆ ಇವನು ಬೇಕು ಅವನು ಬೇಕು ಅಂದ್ರೆ ಅದ್ ಹೇಗ್ ಸಾಧ್ಯ ಆಗುತ್ತೆ ಡ್ಯಾಡ್? ಹೌ ಕೆನ್ ಯು ಸೇ ದಟ್? ಕೆಲವು ಸಲ ಕಣ್ಣು ಮುಚ್ಕೊಂಡು ಸೋತ್ ಬಿಡೋದ್ರಿಂದ ದೊಡ್ಡ ದೊಡ್ಡ ಯುದ್ಧನೇ ಗೆದ್ಬಿಡ್ಬಹುದು. ಸೋತ್ ಮೇಲೆ ಗೆಲ್ಲೋದ್ ಹೇಗೆ ಡ್ಯಾಡ್? ಅವನ್ ಮಾತುಗಳೆಲ್ಲ ಕೇಳಿ ನಿನ್ಗೂ ತಲೆ ಕೆಟ್ಟಂಗ ಆಗಿದೆ ಅಲ್ವಾ? ದೀಪಿಕಾ, ನಾನ್ ಹೇಳ್ತಿರೋ ಮಾರ್ಗ ಬಹಳ ಸುಲಭ. ಹಗ್ಗ ಬಿಟ್ಟು ಹಗ್ಗ ಹಿಡಿಬೇಕು ಅಂತಾರಲ್ಲ, ಈಗ ನಾವು ಸಂಗಮ್ಗೆ ಹಾಗೆ ಮಾಡಬೇಕು. ಅವನ್ಗೆ ನಾವು ಬಿಟ್ಟಿದ್ದೀವಿ ಅಂತ ಅನ್ಸ್ಬೇಕು, ಆದ್ರೆ ಬಿಟ್ಟಿರಬಾರ್ದು. ಸ್ವಲ್ಪ ದಿನ ಅವನ್ ಹೇಳಿದ್ದಕ್ಕೆಲ್ಲ ಆಯ್ತು ಆಯ್ತು ಅಂತ ಹೇಳೋದನ್ನ ಕಲಿ.
ನಾನೇ ಗೆಲ್ಬೇಕು ಅನ್ನೋ ಹಠದಲ್ಲಿ ವಾದ ಮಾಡ್ಕೊಂಡು ನಿನ್ ಗಂಡನ್ನು ಕಳ್ಕೊಂಡು ಆ ಹುಡುಗನ್ನು ಕಳ್ಕೋಬೇಡ. ಈಗ ನಿನ್ ಗಂಡನ್ಗೆ ನಾವೇ ಒಂದ್ ದಾರಿಗೆ ಬರ್ತಾ ಇದೀವಿ ಅಂತ ಭ್ರಮೆ ಹುಟ್ಟಿಸಿ ನಂತರ ನಮ್ ಕೆಲ್ಸನ ನಾವು ಸಾಧಿಸ್ಕೊಳ್ಳೋಣ. ದೀಪಿಕಾ, ಈಗ ನಿನ್ ಮೊದ್ಲು ಹೋಗಿ ನಿನ್ ಗಂಡನ್ ಕೋಪನ ತಣ್ಣಗ್ ಮಾಡಿಸು. ಅವನ್ ಹೇಳಿದ್ದಕ್ಕೆಲ್ಲ ಆಯ್ತು ಅನ್ನು. ಅದ್ ಹೇಗಾಗತ್ತೆ ಡ್ಯಾಡ್? ಅವನು ಆ ಹುಡುಗ ಯಾರು ಅಂತ ಕೇಳ್ತಾ ಇದ್ದಾನೆ, ಅದ್ ಹೇಗ್ ಹೇಳಕ್ ಆಗುತ್ತೆ? ಅದನ್ನ ಹೇಳ್ಬಿಟ್ರೆ ನಾವ್ ಹೇಗ್ ಗೆಲ್ಲಕ್ ಆಗುತ್ತೆ? ಇವತ್ತು ನೀನ್ ಇಷ್ಟ ಮಾಡು, ಮಿಕ್ಕಿದನ್ನ ನಾನ್ ನೋಡ್ಕೊಂತೀನಿ. ಓಕೆ? ಸಂಸಾರ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ಯಾವ್ದಮ್ಮ ಯಾವ್ದಮ್ಮ ಸಂಸಾರ ಅಂದ್ಮೇಲೆ ಇರೋದು? ಗಂಡಂಗ್ ಮೋಸ ಮಾಡೋದ, ಮಗಳಿಗ್ ಮೋಸ ಮಾಡೋದು, ಹೇಳ್ಕೊಡೋದ, ಆನೆ ಮಾಡಿ ಅನ್ಯಾಯದ ಮೇಲೆ ಅನ್ಯಾಯ ಮಾಡೋದ? ಆಗಲ್ಲ ಕೂಸು. ದೀಪಿಕಾ ಏನ್ ಮಾಡಿದ್ರು ಅವಳು ಮಗಳಿಗೋಸ್ಕರ, ಅವಳು ಭವಿಷ್ಯಕ್ಕೋಸ್ಕರ ತಾನೆ. ಕ್ಷಮಿಸ್ಬಿಡು ಹೋಗ್ಲಿ ಅಂತ. ಅದ್ ಹೇಗಮ್ಮ ಇದು ಕ್ಷಮಿಸು ಅಂತ ತಪ್ಪು ಅಂತ ನಿನ್ಗೆ ಅನ್ಸತ್ತ? ಹೇಗೆ ಯಾವುದೋ ಮಗುಗ್ ಮೋಸ ಮಾಡಿ ಅದ್ರ ಭವಿಷ್ಯದ ಸಮಾಧಿನ ಮೇಲೆ ತನ್ನ ಮಗಳ ಭವಿಷ್ಯ ಕಟ್ಟಕ್ ಹೋಗ್ತದಾಳೆ, ಇದು ಕ್ಷಮಿಸು ಅಂತ ತಪ್ಪ ನಿನ್ಗೆ ಅನ್ಸತ್ತಾ? ಇಲ್ಲ. ಆದ್ರೂ ಆಯ್ತಮ್ಮ ಆಯ್ತು. ನೋಡಮ್ಮ, ನಾನು ಒಬ್ಬ ಹಾಡುಗಾರ. ಇಷ್ಟು ಫೇಮಸ್ ಆಗಿಂತ ಮುಂಚೆ ನಾನು ಒಬ್ಬ ಸ್ಟ್ರಗ್ಲರೇ. ನಾನು ಬ್ಯಾಕ್ ಗ್ರೌಂಡ್ ಇಲ್ದಿರೋ, ಗಾಡ್ ಫಾದರ್ ಇಲ್ದಿರೋ ಅಬ್ಬೆ ಪಾರಿನೇ ಆಗಿದ್ದೆ ಈ ಸಿಂಗಿಂಗ್ ಫೀಲ್ಡ್ ಅಲ್ಲಿ. ಆಗ ಯಾರೋ ನಿನ್ ಮಗನ ಕಂಠನ ಕದ್ದು ಇನ್ಯಾರೋ ಬಳಸ್ಕೊಂಡು ಫೇಮಸ್ ಆಗಿದ್ದಿದ್ರೆ ನಿನಗ್ ಹೇಗ್ ಅನ್ಸ್ತಾ ಇತ್ತು? ನನಗ್ ಪುಡಿಗಾಸ್ಕೊಟ್ಟು ಇಷ್ಟು ಸಾವಿರ ಹಾಡಿನ ಸರ್ದಾರ ನಾನೇ ಅಂತ ಹೇಳ್ಕೊಂಡು ಯಾವನೋ ತಿರುಗ್ತಾ ಇದ್ರೆ ಆಗ ನಿನ್ ಮಗಂಗಾಗಿರೋ ಅನ್ಯಾಯ ಸಹಿಸ್ಕೋತಾ ಇದ್ದ? ಸಹಿಸ್ಕೋತಾ ಇದ್ದೆ ಅಂತ ಒಂದು ಮಾತು ಹೇಳಮ್ಮ, ನಾನು ಈ ಸೆಕೆಂಡ್ ಹೋಗಿ ನಿಂದೇನು ತಪ್ಪಿಲ್ಲ ಅಂತ ನಾನೇ ಕ್ಷಮೆ ಕೇಳ್ತೀನಿ. ಸೀನಿಯರ್ ನೀನೇ ಹೇಳು, ಅಂತ ಅದ್ಭುತವಾದ ಧ್ವನಿ ಯಾರ್ದು? ಆ ಮಗು ಯಾರು ಅಂತ ತಿಳ್ಕೋಬೇಕನ್ನೋ ಆಸೆ ನಂದು. ಅದ್ ತಪ್ಪ. ನೋಡಮ್ಮ, ನನಗೆ ಆ ಮಗು ಯಾರು ಅಂತ ಕಂಡಿಡಿದು ಅಂಗೈಲಿ ಇಟ್ಕೊಂಡು ಟ್ರೈನ್ ಮಾಡಿ ನಾನೇ ಬೆಳೆಸ್ಬೇಕು ಅನಿಸ್ತಾ ಇದೆ. ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಅದನ್ನ ನೋಡ್ಬೇಕು ಅನಿಸ್ತಾ ಇದೆ. ಅದಕ್ಕೆ ಅವಳು ಅವಕಾಶ ಮಾಡಿಕೊಟ್ರೆ, ಬಾಯ್ ಬಿಟ್ರೆ ಖಂಡಿತ ಅವಳನ್ನ ಕ್ಷಮಿಸ್ತೀನಿ. ಸರಿ, ನೀವ್ ಯಾರಾದ್ರೂ ಮಾತಾಡ್ತೀರಾ? ಅವಳನ್ನ ಕನ್ವಿನ್ಸ್ ಮಾಡ್ತೀರಾ? ಅವಳು ಮಾಡಿರೋ ತಪ್ಪು ಅಂತ ಅರ್ಥ ಮಾಡಿಸ್ತೀರಾ? ಆಗಲ್ಲ ತಾನೇ? ನನಗೂ ಆಗಲ್ಲ. ಎಲ್ಲಿವರೆಗೂ ಆ ಮಗು ಯಾರು ಅಂತ ಅವಳು ಹೇಳಲ್ವೋ ಅಲ್ಲಿವರೆಗೂ ಅವಳನ್ನ ಕ್ಷಮಿಸೋ ಮಾತೇ ಇಲ್ಲ. ಬರ್ದಿಟ್ಕೊಂಬಿಡಿ. ನಿನ್ ಗಂಟ್ನ ಕಳ್ಕೊಂಡ್ಬಾರ್ದು ಅಂತ ಮಾತ್ರ ಹಾಡ್ ಹೇಳಕ್ ಒಪ್ಕೊಂಡಿದ್ದು, ಆದ್ರೆ ಈಗ ಅದೇ ದೊಡ್ಡ ತಪ್ಪಾಗಿರಂಗ್ ಕಾಣ್ತದೆ. ನನ್ ಕಾರಣಕ್ಕೆ ನಿಮ್ ಮನೇಲಿ ದೊಡ್ಡ ಜಗಳ ನಡೀತದೆ. ಸಂಗಮಪ್ಪ ದಿಟ್ವಾಗ್ಲು ಈ ಹಾಡ್ ಹಾಡ್ದವ್ರು ಯಾರು ಯೋಳಿ ಅಂತ ಬಲವಂತ ಮಾಡ್ತವ್ರೆ, ಆದ್ರೆ ಚುಕ್ಕಿಯವ ಬಾಯ ಬಿಡ್ತಿಲ್ಲ. ಸಂಗಮಪ್ಪ ಅಂತ ಹೋಗಿ ನಾನೇ ಯಾರನ್ನ ಆಡಿದ್ದು ಅಂತ ಒಪ್ಕೊಂಡ್ಬಿಡ್ಲ, ಆಗಾರ ಈ ಮನೇಲಿ ನಡೀತಿರೋ ಗಲಾಟೆ ನಿಂತದವ ಏನೋ. ಏನೋ ಅವ್ವ, ಉತ್ತರ ಹೇಳಕ್ಕೆ ನೀನು ಕಾಣ್ತಿಲ್ಲ,
ನನಗ್ ಏನ್ ಮಾಡೋದು ಅಂತಾನೆ ತೋಚ್ತಿಲ್ಲ. ದಿಟ್ಟ ಹೇಳ್ಬೇಕು ಅಂದ್ರೆ ನಾನ್ ಆಡಾಡಿದ ತಪ್ಪು ಕಣವ್ವ. ಅದಾದ್ಮ್ಯಾಕೆನೆ ಈ ಮನೇಲಿ ಈಟೆಲ್ಲ ಆಯ್ತಿರೋದು. ಈಗ ಏನ್ ಮಾಡೋಣ?